ಸಂಬಂಧಿಕರನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪದ ಅಡಿ ನಾಲ್ಕು ಲಂಬಾಣಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಈ ನಾಲ್ಕು ಕುಟುಂಬ ಇದೀಗ ಹೊಲದಲ್ಲಿ ಜೀವನ ಮಾಡ್ತಾ ಇದೆ. ಕಳೆದ 8 ತಿಂಗಳ ಹಿಂದೆ ದಮ್ಮೂರ ತಾಂಡಾದಲ್ಲಿ ರಾಮಣ್ಣ ರಾಠೋಡ ಸಂಬಂಧಿ ಹನುಮಂತ ಚೌಹಾಣ್ ಅನ್ನೋ ವ್ಯಕ್ತಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆತ ಮೃತಪಟ್ಟಿದ್ದ. ಆದರೆ ಗ್ರಾಮದ ಜನ ಹಾಗೂ ತಾಂಡಾದವರು ನೀನೇ ಕೊಲೆ ಮಾಡಿದ್ದೀಯಾ ಅಂತ ಹನುಮಪ್ಪ ರಾಠೋಡ ಅವರ ಮೇಲೆ ಆರೋಪ ಹೊರಿಸಿದ್ರಂತೆ. ಗ್ರಾಮದಲ್ಲಿ ಪಂಚಾಯಿತಿ ಮಾಡಿ 1,25,000 ದಂಡ ಕಟ್ಟುವಂತೆ ಒತ್ತಾಯ ಮಾಡಿದ್ದಾರೆ. ಆದರೆ ರಾಮಣ್ಣ ರಾಠೋಡ ನಾನು ಅವನನ್ನು ಕೊಲೆ ಮಾಡಿಲ್ಲ, ದಂಡ ಕಟ್ಟೋದಿಲ್ಲ ಅಂತ ಹೇಳಿದ್ದಕ್ಕೆ ರಾಮಣ್ಣ ಹಾಗೂ ಅವರ 3 ಸಹೋದರರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ದಮ್ಮೂರ ತಾಂಡಾದ ಕಮಲಪ್ಪ ನಾಯಕ್, ಈರಪ್ಪ, ರೇವಣಕಿ, ಕಳಕಪ್ಪ ಸೇರಿದಂತೆ 10 ಜನ 4 ಕುಟುಂಬದವರನ್ನ ಬಹಿಷ್ಕಾರ ಹಾಕಿದ್ರಂತೆ. ಇನ್ನು 4 ತಿಂಗಳ ಹಿಂದೆ ಯಲಬುರ್ಗಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ಪೊಲೀಸರು ಮಾತ್ರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬ ನಿನ್ನೆ ದೀಪಾವಳಿ ಇರುವ ಪ್ರಯುಕ್ತ ಗ್ರಾಮದಲ್ಲಿರುವ ತಮ್ಮ ಮನೆಗೆ ಬಂದು ಹಬ್ಬ ಆಚರಿಸಬೇಕು ಅಂತಕೊಂಡಾಗ ಕಮಲಪ್ಪ ನಾಯಕ ಎಂಬಾತ ಅವರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ನೀನು ಪಂಚಾಯತಿಗೆ ಬರಬಾರ್ದು, ಅಧ್ಯಕ್ಷರ ಮನೆಗೆ ನೀನು ಹೋಗ್ಬಾರ್ದು, ಅವ್ರ ನಿನ್ನ ಮನೆಗೆ ಬರಬಾರ್ದು ಅಂತೇಳಿ 1ನೇ ದಿವಸ ಆಯ್ತು ಸರ್. ಅದು 3 ದಿವಸಕ್ಕೆ ಏನಾಯ್ತು ಸರ್, ನಾವು ಏನೋ ಹ್ಞೂ ಅಂದ್ರಿ ಸರ್, ನೇ ಬಾಂಡ್ ಬರ್ದುಕೊಡು ಅಂದ್ರೆ ಅದನ್ನು ಬಾಂಡ್ ಬರ್ದು ಕೊಡ್ತೀವಿ ಅಂತಲೂ ಹೇಳಿವಿ ಸರ್. ಅಷ್ಟರೊಳಗೆ ಒಬ್ಬ ಸೆಣಬ ಅಂತೇಳಿ ಹುಡುಗ ಬಂದು ಬಡ್ದುಬಿಟ್ಟಿನಿ ಸರ್. ಬಡ್ದಿಂದ ಒಳ್ಳೆ ನನಗೆ ಆಸ್ಪತ್ರೆ ಒಳಗೆ ಹಾಕೊಳಕ್ಕೆ ಹೋಗಕ್ಕೆ ಇದು ಮಾಡಿದರು. ಅಲ್ಲಿದ್ದ ಹಿರಿಯರು ಏನಾಡಿದ್ರು, ಏ ಹಿಂಗಪ್ಪ ದೊಡ್ಡ ಕೇಸ್ ಆಕೈತಿ, ಮನೆಗೆ ಹಾಕೊಂಡು ಹೋಗ್ಬಿಟ್ರಿ, ಇಲ್ಲೇ ರಂಗಪ್ಪಗೆ ತೋರಿಸ್ರಿ, ನಾಳೆ ನಾವು ವಿಚಾರ ಮಾಡ್ತೀವಿ. ಅವ್ರು ನಾಳೆ ಕುಂತ